ಮನಸ್ಸಿನ ಮಾತು ಶೋನಿಂದ ನಮ್ಮ ಪ್ರೀತಿಯ ಕೇಳುಗರೆಲ್ಲರಿಗೂ ಮನಸ್ಸಿನಿಂದ ಮನಸ್ಸಿನ ಮಾತುಗಳು. ನಮ್ಮ ಜೀವನದಲ್ಲಿ ಯಾರಾದರೂ ನಗ್ತಿದ್ದಾರೆ ಅಂದರೆ ನಮ್ಮಿಂದ ನಗಬೇಕು ಹೊರತು ನಮ್ಮನ್ನು ನೋಡಿ ಯಾವತ್ತೂ ಕೂಡ ಅವರು ನಗಬಾರ್ದು. ಯಾರಾದರೂ ಅತ್ತರೆ ನಮಗೋಸ್ಕರ ಅಳಬೇಕು ಹೊರತು ನಮ್ಮಿಂದಾಗಿ ಯಾವತ್ತೂ ಕೂಡ ಅವರು ಅಳಬಾರ್ದು. ನೀವು ನಂಬಿದ ವ್ಯಕ್ತಿ ನಿಮಗೆ ಮೋಸ ಮಾಡಿದಾಗ ಬೇಸರಗೊಳ್ಳಬೇಡಿ, ಯಾಕಂದರೆ ಅವರ ಯೋಗ್ಯತೆ ಏನೆಂದು ಅವರೇ ತೋರಿಸಿದ್ದಾರೆ ವಿನಃ ಬೇರೆ ಏನೂ ಆಗಿಲ್ಲ. ಜೀವನದಲ್ಲಿ ಅತಿ ಹೆಚ್ಚು ಮೋಸ ಹೋದವರೇ ಯಾರಿಗೂ ತಿಳಿಯದೆ ಅತಿ ಯಶಸ್ಸನ್ನು ಗಳಿಸಿದ್ದಾರೆ. ಒಂದು ಸೆಕೆಂಡ್ ನಗುವುದರಿಂದ ಅಥವಾ ಸ್ಮೈಲ್ ಮಾಡುವುದರಿಂದ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಆದರೆ, ಜೀವನ ಪೂರ್ತಿ ನಗುವುದರಿಂದ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಯೋಚನೆ ಮಾಡಿ. ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಸೋಲಿಸಲು ಎಂದಿಗೂ ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಮೊದಲು ನಿಮಗೆ ನೀವು ಸಹಾಯ ಮಾಡಿಕೊಳ್ಳಿ. ನಿಮಗೆ ನೀವು ಸಹಾಯ ಮಾಡಿಕೊಳ್ಳಿಲ್ಲ ಅಂದರೆ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ರಸ್ತೆಯಲ್ಲಿ ಹೋಗುವಾಗ ದಾರಿಯಲ್ಲಿ ಸಿಕ್ಕ ಮುಳ್ಳನ್ನು ನೋಡಿ ಪಕ್ಕದಲ್ಲೇ ಹೋಗುವುದು ಅಥವಾ ದಾಟಿ ಹೋಗುವುದು ಬುದ್ಧಿವಂತಿಕೆ. ಅದೇ ಮುಳ್ಳನ್ನು ತೆಗೆದು ಬಿಸಾಕಿ ಹೋಗುವುದು ಇದೆಯಲ್ಲ, ಅದು ಹೃದಯವಂತಿಕೆ. ನಮ್ಮ ಸುತ್ತ ಬುದ್ಧಿವಂತರು ಜಾಸ್ತಿ ಜನ ಇದ್ದಾರೆ, ಆದರೆ ಹೃದಯವಂತರು ಇರುವುದು ತುಂಬ ಕಡಿಮೆನೆ. ಯಾವುದೇ ವಿಷಯದಲ್ಲಾಗಲಿ ಆಯ್ಕೆ ಸರಿಯಾಗಿರಬೇಕು. ಇಲ್ಲದಿದ್ದಲ್ಲಿ ಕೆಲವೊಂದು ಆಯ್ಕೆ ಒಳ್ಳೆಯದನ್ನು ಬಿಟ್ಟು ಕೆಟ್ಟದನ್ನು ಆಯ್ದುಕೊಳ್ಳುವ ಹಾಗೆ ಮಾಡಿಬಿಡುತ್ತೆ. ಆಯ್ಕೆ ಮಾಡುವಾಗ ಅಂಧರಾಗುವುದು ಬೇಡ, ಅದು ಜೀವನ ಪರ್ಯಂತ ಕಣ್ಣಿದ್ದು ಕುರುಡನಾಗಿಸುತ್ತದೆ. ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ. ನೆನಪು ಎಂಬುದು ದೀಪವಿದ್ದಂತೆ, ಬೆಳಗಿಸಿದರೆ ಕತ್ತಲೆಯಿಂದ ಬೆಳಕಾಗುವುದು, ಆದರೆ ಅದನ್ನು ಮರೆಮಾಚಿದರೆ ನಿನ್ನ ಜೀವನ ಕತ್ತಲೆಯ ಲೋಕಕ್ಕೆ ಸೀಮಿತವಾಗುತ್ತದೆ. ನಗುವೆಂಬುದು ಆ ನೆನಪಿನ ಎಣ್ಣೆಯಂತೆ, ಅದನ್ನು ನೀವು ತುಂಬಿದಷ್ಟು ದೀಪವು ಇನ್ನೂ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಆ ಬೆಳಕು ನಿನ್ನ ಜೀವನಕ್ಕೆ ಔಷಧಿ ಇದ್ದಂತೆ. ಕೋಪ ಪ್ರೀತಿಯನ್ನು ಹಿಡಿದುಕೊಂಡಿದ್ದರೆ ಮೌನ ಬೇಸರವನ್ನು ಬಚ್ಚಿಟ್ಟುಕೊಂಡಿರುತ್ತದೆ. ಕೋಪ ಸಂಬಂಧಗಳನ್ನು ಹಾಳು ಮಾಡಿದರೆ ಮೌನ ಸಂಬಂಧಗಳಿಗಾಗಿ ಎಲ್ಲವನ್ನು ಸಹಿಸಿಕೊಂಡಿರುತ್ತದೆ. ಕೋಪ ಒಬ್ಬ ವ್ಯಕ್ತಿಯನ್ನು ದುರಹಂಕಾರಿಯಾಗಿಸಿದರೆ ಮೌನ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಪರಿಚಯಿಸುತ್ತದೆ. ಆದರೆ ಏನು ಪ್ರಯೋಜನ? ಕೋಪ ಅರ್ಥವಾಗುತ್ತದೆ, ಮೌನ ಅರ್ಥವಾಗದೆ ದೂರ ಮಾಡಿಸುತ್ತದೆ. ನಮ್ಮೆಲ್ಲರ ಜೀವನದಲ್ಲಿ ಈ ಜೀವ ಯಾರೋ ನಮಗೆ ಕೊಟ್ಟ ಉಡುಗೊರೆ, ಆದರೆ ಜೀವನವನ್ನು ನಾವೇ ನಿರೂಪಿಸ್ಕೊಳ್ಬೇಕು. ಈ ಜೀವನದಲ್ಲಿ ಒಂದಿಷ್ಟು ಪ್ರೀತಿ ಗಳಿಸಿ, ಒಂದಿಷ್ಟು ನಂಬಿಕೆ ಉಳಿಸಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ ಜೀವನವನ್ನು ಸಾಗಿಸ್ಬೇಕು. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.